ಆಂಜನೇಯ ಸರ್ ನಮಸ್ಕಾರ. ನಮಸ್ಕಾರ. ಮೈಸೂರಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ, ಕೃಷಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತಾವು, ಸುಮಾರು ಬೀಜಗಳನ್ನು ಇಲ್ಲಿ ನೀವು ಪ್ರದರ್ಶನ ಮಾಡಿದ್ದೀರಿ, ಹೌದ್ರಾ? ಈಗ ತಾವು ಒಂದು 2-3 ನಿಮಿಷದಲ್ಲಿ ನಿಮ್ಮಲ್ಲಿ ಯಾವ್ಯಾವ ಬೀಜಗಳು ಸಿಕ್ಕತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಹೇಳಿ ಸರ್. ನಮ್ಮಲ್ಲಿ ನಶಿಸಿ ಹೋಗಿರೋ ಭಾರತೀಯ ಭತ್ತದ ತಳಿಗಳು ಒಂದು 184 ಭತ್ತದ ತಳಿಗಳು ಬೆಳೀತಿದ್ದೀವಿ. ಓಕೆ. ಹಾಗೂ ಬದು ಮೇಲೆಲ್ಲ ಕಾಳುಗಳು, ಮುದ್ದು, ಅಲಸಂದೆ ಈ ಥರ ಕಾಳುಗಳೆಲ್ಲ ಬೆಳ್ಕೊತೀವಿ. ಓಕೆ. ಆಮೇಲೆ ಭೂಮಿಯ ಒಂದು ಫಲವತ್ತತೆಗೆ ಸಣ್ಣಬು, ಡಯಾಂಚ, ವ್ಯಾಲ್ವೆಟ್ ಬೀನ್ಸು, ಹಸಿರೆಲ್ಲ ಗೊಬ್ಬರಗಳು, ಬೀಜಗಳು ಕೂಡ ಸಿಗ್ತವೆ. ಅವು ಸಿಗ್ತವೆ. ಸಿಗ್ತವೆ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಹಳೆ ಕಾಲದ ಕೃಷಿ ಮತ್ತೆ ಹಳೆ ಕಾಲದ ಬೀಜಗಳೇ ನಮ್ಮ ಹತ್ರ ಸಿಗತ್ತೆ. ಯಾವುದೇ ಒಂದು ಅಂಗಡಿಯಲ್ಲಿ ಸಿಗಂತ ಹೈಬ್ರಿಡ್ ಬೀಜಗಳು ನಮ್ಮಲ್ಲೇ ಸಿಗಲ್ಲ. ದೇಶಿ ಬೀಜಗಳೇ ಸಿಗತ್ತೆ. ಆಮೇಲೆ ದೇಶಿ ಬೀಜಗಳಲ್ಲಿ ಇರೋಂತ ತಾಕತ್ತು ಯಾವುದೇ ಹೈಬ್ರಿಡ್ ವೆರೈಟಿಯಲ್ಲಿ ಇಲ್ಲ. ಸಿಕ್ಕಲ್ಲ. ಆದ್ರೆ ಹೈಬ್ರಿಡ್ ಬೀಜದಷ್ಟು ಇಳುವರಿ ಬರ್ಬೋದು, ಬರ್ಬೋದು ಇಳುವರಿ. ಆದ್ರೆ ದೇಶಿ ಬೀಜಗಳು ಇಳುವರಿ ಬರ್ದಂಗದ್ರು ತಾಕತ್ತು ಮಾತ್ರ ತುಂಬಾ ತಾಕತ್ತು. ಇವಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಮತ್ತೆ ಕ್ರಿಮಿನಾಶಕದ ಅವಶ್ಯಕತೆ ಇರುವುದಿಲ್ಲ. ಕರೆಕ್ಟ್. ತುಂಬಾ ತಾಕತ್ತುಗಳು ಇದಾವೆ. ಹೌದು. ಆಮೇಲೆ ಇದನ್ನ ಊಟ ಮಾಡುವಂತ ಗ್ರಾಹಕ ಮತ್ತು ಮೇವು ತಿನ್ನುವಂತ ರಾಸುಗಳಾಗಿರ್ಬೋದು, ರೋಗಗಳ ಬಾಧೆ ತುಂಬಾ ಕಡಿಮೆ. ಕರೆಕ್ಟ್. ಆಮೇಲೆ ಭೂಮಿನೂ ಉಳಿಯುತ್ತೆ. ಹೌದು. ಇಂಥ ಒಂದಿದು ನಮ್ಮ ದೇಶಿ ತಳಿಗಳಲ್ಲಿ ಮಾತ್ರ ಸಾಧ್ಯ ಇದೆ. ಆದ್ರೆ ನಮ್ಮ ಪರಿಸರ, ನೆಲ, ಜಲ, ಭೂಮಿ ಎಲ್ಲದೂ ಉಳಿತ ನಮ್ಮ ದೇಶಿ ತಳಿಗಳು. ನಮ್ಮ ಪಾರಂಪರಿಕ ಏನ ನಮ್ಮ ಭಾರತದ ತಳಿ ಐತಲ್ಲ, ಎಲ್ಲ ಒಂದು ಅಮೃತನೇ ಅಂತಾನೆ ನಾವು ಹೇಳ್ಬೋದು. ಎಲ್ಲರಿಗೂ ಧನ್ಯವಾದ. ಓಕೆ. ನಮಸ್ಕಾರ. ನಮಸ್ಕಾರ. ಅಲ್ಲ, ಬೇಕಾದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆಯನ್ನು ನಿಮಗೆ ಇದು ಮಾಡಿ ಹೇಳ್ಬಿಡಿ, ಒಂದ್ಸಲ ಹೇಳ್ಬಿಡಿ. ನೀವು ನಮ್ಮ ಶರಣ ಮುದ್ದಣ್ಣ ಸಾವಿರ ಕೃಷಿಕರ ಬಳಗದಿಂದ ಪ್ರತಿ ವರ್ಷ ಒಂದು 250 ಎಕರೆಗೆ ದೇಶಿ ಭತ್ತದ ತಳಿಗಳು ಕೊಡ್ತಿದ್ವಿ. ಕೊಡ್ತಿದ್ದೀವಿ. ಸಿರಿಧಾನ್ಯ ಬೀಜಗಳನ್ನ ಒಂದು 25 ಎಕರೆ ಕೊಡ್ತಿದ್ದೀವಿ. ಕೊಡ್ತಿದ್ದೀವಿ. ಆಮೇಲೆ ಕಾಳುಗಳೆಲ್ಲ ಕೊಡ್ತಿದ್ವಿ. ಹಸಿರೆಲೆ ಗೊಬ್ಬರಗಳು ಅಂತೂ ಒಂದು 150 ಎಕರೆ ಕೊಡ್ತಿದ್ದೀವಿ. ಓಕೆ. ಈ ಒಂದು ನಮ್ಮ ದೂರವಾಣಿ ಸಂಖ್ಯೆ 99 ಓಕೆ 720 ಓಕೆ 88 ಓಕೆ 929 ವೆರಿ ಗುಡ್. ಈ ಒಂದು ದೂರವಾಣಿ ಸಂಖ್ಯೆಯನ್ನು ನಮ್ಮ ಕಾಲ್ ಮಾಡಿದ್ರೆ ನಾವು ಯಾರಿಗೆ ಆಗಿರ್ಲಿ ಭಾರತದ ಯಾವ ಮೂಲೆಯಲ್ಲಾದರೂ ಕಳ್ಸಿಕೊಡ್ತೀವಿ. ಓಕೆ. ಧನ್ಯವಾದಗಳು ಸರ್. ಧನ್ಯವಾದಗಳು.